ಕಾಗವಾಡ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೃಷ್ಣಾ ನದಿಯ ನೀರಿನಿಂದ ಪ್ರವಾಹ ಉಂಟಾಗಿದ್ದು ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಜನರೊಂದಿಗೆ ಸಹಕರಿಸಿ ಕೆಲಸ ಮಾಡಬೇಕು. ಅಪ್ಪಣೆ ಇಲ್ಲದೆ ಯಾವ ಅಧಿಕಾರಿಗಳು ಕಾರ್ಯಸ್ಥಳ ಬಿಟ್ಟು ಹೋಗಬಾರದು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಅಮಾನತು ಮಾಡಲಾಗುವುದು ಎಂದು ಶಾಸಕ ರಾಜು ಕಾಗೆ ಎಚ್ಚರಿಕೆ ನೀಡಿದರು. ಕಾಗವಾಡದಲ್ಲಿ ಕರೆದಿದ್ದೀವಿ, ಎಲ್ಲ ಸರ್ಕಾರದ ಹಳ್ಳಿಗಳು ಯಾವ್ಯಾವ ಊರಿಗೆ ನೀರುಗಳು ಬಂದಿದ್ದಾವು, ಯಾವ ಊರಲ್ಲಿ ನೀರುಗಳ ಊರದ ಮಧ್ಯದಲ್ಲಿ ಬಂದಿದ್ದಾವು, ಎಷ್ಟು ಜನರು ಶಿಫ್ಟಿಂಗ್ ಮಾಡಬೇಕಾಗೈತಿ, ಎಷ್ಟು ಜಾನುವಾರುಗಳನ್ನು ಶಿಫ್ಟಿಂಗ್ ಮಾಡಬೇಕು, ಎಲ್ಲೆಲ್ಲಿ ಗಂಜಿ ಕೇಂದ್ರಗಳನ್ನು ತೆಗಿಬೇಕು, ಎಲ್ಲೆಲ್ಲಿ ರೋಡ್ಗಳನ್ನು ಅಪ್ಗ್ರೇಡ್ ಮಾಡಬೇಕು, ಕರೆಂಟದ ವ್ಯವಸ್ಥೆ ಯಾವ್ಯಾವ ಊರಿಗೆ ಅಲ್ಲಿ ತೆಗಿಬಾರ್ದನ್ನು ನೋಡಬೇಕು, ಎಲ್ಲವನ್ನ ಚರ್ಚೆ ಮಾಡಿ ಎಲ್ಲ ಅಧಿಕಾರಿಗಳು ನಾವು ಯಾವ ಸರ್ಕಾರ ಇವತ್ತು ಎಲ್ಲ ನಿಟ್ಟಿನಲ್ಲಿ ಎಲ್ಲ ಸಿದ್ಧರಿದ್ದೀವಿ. ಏನು ಜನರಿಗೆ ತೊಂದರೆ ಆಗಬಾರ್ದು, ಯಾವ ಜೀವ ಹಾನಿ ಆಗಬಾರ್ದು, ಅದು ಪ್ರಾಣಿಗಳಿರಲಿ ಪಶು ಪಕ್ಷಿಗಳಿರಲಿ ಯಾರಿಗೂ ತೊಂದರೆ ಆಗಬಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಎಲ್ಲ ಅಧಿಕಾರಿಗಳಿಗೆ ವಹಿಸಿದ್ದೀವಿ. ನಾನು ಇಲ್ಲಿ ಅಸೆಂಬ್ಲಿ ಮುಗಿಸಿ ನಾವು ಇಲ್ಲಿದ್ದೀವಿ. ಇವತ್ತು ನಾಳೆ ನಮ್ಮ ಕಂದಾಯ ಮಂತ್ರಿಗಳು ಸಹಿತ ಇಲ್ಲಿ ವೀಕ್ಷಣೆ ಬರ್ತಾ ಇದ್ದಾರೆ. ಸರ್ಕಾರ ಮತ್ತು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಎಲ್ಲ ಎಫೆಕ್ಟೆಡ್ ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಏನು ಕ್ರಮಗಳನ್ನು ತಗೋಬೇಕಾಗೈತಿ ಅದೆಲ್ಲ ಕ್ರಮಗಳನ್ನು ತಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇದುವರೆಗೆ ಅಂಥದ್ದು ಯಾವ ಒಂದು ಘಟನೆ ಆಗಿಲ್ಲ, ಮುಂದೂ ಆಗಬಾರ್ದು ಅನ್ನುವಂಥದ್ದು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾರು ಮಿಸ್ಟೇಕ್ ಆಗಿದ್ರೆ ಇಮಿಡಿಯೇಟ್ ನಾವು ಸಸ್ಪೆನ್ಷನ್ ಕಾನೂನು ಬರ್ತೀವಿ. ಯಾರು ಹೇಳ್ತಾರೆ ಈಗ ನಾ ಎಲ್ಲರೂ ಹಾಗೆ ಮಾಡಿ ಹೇಗೆ ಮಾಡಿದ್ರೆ ಹಾಗೆ ಮಾಡ್ತೀವಿ. ಏನ್ ನಿಮ್ಗೆ ನಾವು ಹೆಂಗಾಗ ನಾವು ಹೊಂದಿದ್ದು ಚೀಲ ಹೊಸಕ್ರು ಅದು ಮುಂದೆ ಹೆಂಗೆ ನೋಡ್ಬಾರ್ದಿ ಎಲ್ಲೂ ಸಂಪರ್ಕ ಮಾಡಬೇಕು. ಏನು ದುಡ್ಡು ಬೇಕು, ಏನು ಅಲ್ಲಿ ರೇಷನ್ ಬೇಕು, ಏನು ಊಟದ, ಏನು ಅಲ್ಲಿ ವಾಟರ್ ಪ್ರಾಬ್ಲಮ್ ಬಂತಂದ್ರೆ ವಾಟರ್ ಹೆಂಗೆ ಸಪ್ಲೈ ಮಾಡೋದು ನಾವು ಈಗ ಅಂದ್ರೆ ಇವು ಎಮರ್ಜೆನ್ಸಿ ಬಂತಂದ್ರೆ ಜಡ್ಜಿಗೆ ಏನಾದ್ರೆ ಟ್ಯಾಂಕರ್ ಭೀ ಕುಡಿಯೋಕ್ಕೂ ಆಗಲಿ ಮತ್ತು ಅಡಿಗೆಗೆ ಆಗಲಿ ಅದನ್ನು ನಿಷೇಧ ಮಾಡಿಕೊಟ್ರೆ ಭಾಳ ಚಲೋ ಗರಂ ಮಾಡಿ ಕುಡಿದ ಜನ ಕುಡಿಲಾಕ ಯಾಕಂದ್ರೆ ವಯಸ್ಕರ ಇರ್ತಾರೆ ಈ ವೇಳೆ ನೋಡಲ್ ಅಧಿಕಾರಿ HD ಕೋಳೇಕರ್, ತಹಶೀಲ್ದಾರ್ ರಾಜೇಶ್ ಪುರ್ಲಿ, ಈರಣ್ಣವಾಲಿ, CDOP ಸಂಜೀವ್ ಕುಮಾರ್ ಸದಲ್ಗೆ, BEOMR ಮುಂಜೆ, PSI MB ಪಿರಾದರ್, ಜಯಾನಂದ್ ಹಿರೇಮಠ್ ಸೇರಿದಂತೆ ಅನೇಕ ತಾಲೂಕು ಅಧಿಕಾರಿಗಳು ಇದ್ದರು. ವಿಜಯ ಮಾಂತೇಶ್, ಅರಿಕೇರಿ, KMM ಕನ್ನಡ, ಕಾಗವಾಡ.